ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ರಾಜ್ಯದಲ್ಲಿ 25 ಲಕ್ಷ ರೈತರ ಅನುಕೂಲಕ್ಕಾಗಿ ಮತ್ತೆ ಯಶಸ್ವಿನಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರುವ ವಿಶ್ವಾಸವನ್ನು ಮುಖ್ಯಮಂತ್ರಿ ತುಮಕೂರಿನಲ್ಲಿ ಪ್ರಕಟಿಸಿದರು. ರಾಜ್ಯದಲ್ಲಿ 25 ಲಕ್ಷ ರೈತರ ಅನುಕೂಲಕ್ಕಾಗಿ ಶೀಘ್ರದಲ್ಲೇ ಯಶಸ್ವಿನಿ ಯೋಜನೆಯನ್ನು ಮತ್ತೆ ಅನುಷ್ಠಾನಕ್ಕೆ ತರುವ ವಿಶ್ವಾಸವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪ್ರಕಟಿಸಿದರು. ತುಮಕೂರಿನಲ್ಲಿ 66ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮುಖ್ಯಮಂತ್ರಿ ಮಾತನಾಡಿದರು. ರಾಜ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಎನ್ ರಾಜಣ್ಣ ಮತ್ತು ಸಚಿವ ಮಾಧುಸ್ವಾಮಿ ರವರ ಒತ್ತಾಸೆ ಮೇರೆಗೆ ರೈತರ ಆರೋಗ್ಯ ದೃಷ್ಟಿಯಿಂದ ಯಶಸ್ವಿನಿ ಯೋಜನೆಗೆ ಮತ್ತೆ ಚಾಲನೆ ನೀಡುವುದಾಗಿ ತಿಳಿಸಿದರು. ತುಮಕೂರು ಜಿಲ್ಲೆಗೆ ಮೆಗಾ ಡೈರಿ ಮಂಜೂರು ಮಾಡುವ ಜೊತೆಗೆ ತಿಪಟೂರು ತಾಲೂಕಿಗೆ ತೋಟಗಾರಿಕೆ ಕಾಲೇಜನ್ನು ಬರುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಮಂಜೂರು ಮಾಡುವುದಾಗಿ ಮುಖ್ಯಮಂತ್ರಿಗಳು ಹೇಳಿದರು. ಬಯಲುಸೀಮೆ ಪ್ರದೇಶದಲ್ಲಿರುವ ಕೆರೆಗಳನ್ನು ತುಂಬಿಸಲು ಮೊದಲ ಆದ್ಯತೆ ನೀಡುವುದಾಗಿ ತಿಳಿಸಿ ಜಿಲ್ಲೆಯ 3 ತಾಲೂಕನ್ನು ಬರಪೀಡಿತ ಪ್ರದೇಶ ವ್ಯಾಪ್ತಿಗೆ ಸೇರ್ಪಡೆ ಮಾಡುವ ವಿಶ್ವಾಸ ವ್ಯಕ್ತಪಡಿಸಿದರು. ಬಹಳದಿನಿಂದ ಹೇಳ್ತಾ ಇದ್ರು ನಮ್ಮ ರಾಜಣ್ಣ ಅವರು, ಈ ಯಶಸ್ವಿ ಯೋಜನೆ ರೈತರಿಗೆ ಬಹಳ ದೊಡ್ಡ ಅನುಕೂಲ ಆಗುವಂತಹದ್ದು, ಅದು ಮೊದಲಂತೆ ಜಾರಿಗೆ ಬರಬೇಕು, ಇದರಿಂದ ಸುಮಾರು 20-25 ಲಕ್ಷ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ರು. ನಾನು ಒಂದು 20 ದಿವಸದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮುಂದೆ ತಂದು ಆದಷ್ಟು ಬೇಗ ಈ ಯಶಸ್ವಿ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ನಿರ್ಧಾರ ಮಾಡ್ತೇವೆ ಅನ್ನೋದೆಲ್ಲ ಒಟ್ಟಾಗಿ ಸೇರಿ ಅನ್ನೋ ಮಾತನ್ನು ಹೇಳ್ತೇನೆ. ಅದರಂತೆ ತುಮಕೂರು ಹಾಲು ಒಕ್ಕೂಟದ ಅಡಿನಲ್ಲಿ ಏನೊಂದು ಇಲ್ಲಿ ಮೆಗಾ ಡೈರಿ ಆಗಬೇಕು ಅಂತ ಒಂದು ಸಲಹೆಯನ್ನು ಕೊಟ್ಟಿದ್ದೀರಾ, ಅದನ್ನು ಆದಷ್ಟು ಬೇಗ ನಾನು ಮಾಡಿಕೊಡ್ತೇನೆ ಅನ್ನೋ ಭರವಸೆಯನ್ನು ಕೊಡ್ತೇನೆ. ತುಮಕೂರಿನ ತೋಟಗಾರಿಕೆ ಕಾಲೇಜು ನಮ್ಮ ಮಾಧುಸ್ವಾಮಿಯವರು ಬಹಳ ದಿನದಿಂದ ಒತ್ತಾಯ ಮಾಡ್ತಾ ಇದ್ರು. ತಿಪಟೂರು ಹತ್ರ 100 ಎಕರೆ ಭೂಮಿ ನಾವು ಕೊಡ್ತೇವೆ, ತಕ್ಷಣ ತೋಟಗಾರಿಕೆ ಕಾಲೇಜನ್ನು ಪ್ರಾರಂಭ ಮಾಡಿ ಅಂತ ಹೇಳಿದ್ದಾರೆ, ಅದನ್ನು ಸಹ ಕ್ಯಾಬಿನೆಟ್ನಲ್ಲಿ ತಂದು ಮಂಜೂರು ಮಾಡಿಸಿಕೊಡ್ತೇನೆ ಅಂತ ಹೇಳ್ತಾ ಬಯಲುಸೀಮೆ ಪ್ರದೇಶದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವಂತದ್ದು ನಮ್ಮ ಆದ್ಯತೆ. ಉದಯವಾದಂತಹದ್ದು ಸಹಕಾರಿ ಚಳವಳಿ. ನಮ್ಮ ರಾಜಣ್ಣ ಅವರು ಒಂದು ಕಿವಿ ಮಾತನ್ನು ಹೇಳ್ತೇನೆ, ಇಸ್ರೇಲ್ ಮತ್ತು ಸ್ವಿಟ್ಜರ್ಲೆಂಡ್ಗಳಲ್ಲಿ ಆ ದೇಶದಲ್ಲಿ ಸಹಕಾರಿ ಕ್ಷೇತ್ರ ಬಹಳ ದೊಡ್ಡದಾಗಿ ಬೆಳೆದು ಇಡೀ ಜಗತ್ತಿಗೆ ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದ್ದಾರೆ. ಕೆಲವು ಸಹಕಾರಿ ಹಿರಿಯ ಬಂಧುಗಳ ಜೊತೆ ನೀವು ಹೋಗಿ ಅಲ್ಲಿ ವೀಕ್ಷಣೆಯನ್ನು ಮಾಡಿ ನಮ್ಮನ್ನು ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಪ್ರಯತ್ನ ಮಾಡಿದ್ರೆ ತಾವು ದೊಡ್ಡ ಕೊಡುಗೆಯನ್ನು ಕೊಟ್ಟಂತಾಗುತ್ತೆ, ಆ ದಿಕ್ಕಿನಲ್ಲಿ ಯೋಚಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ರಾಜ್ಯದ ಗೃಹ ಸಚಿವ ಬಸವರಾಜು ಬೊಮ್ಮಾಯಿ ಮಾತನಾಡಿ ರಾಜ್ಯದಲ್ಲಿ ಆರಂಭವಾದ ಸಹಕಾರ ಸಂಘದ ಬಗ್ಗೆ ತಿಳಿಸಿ ಹೊರ ರಾಜ್ಯಗಳಲ್ಲೂ ಸಹಕಾರ ಸಂಸ್ಥೆಗಳು ಸರ್ಕಾರಕ್ಕೆ ಪೂರ್ಣ ರೀತಿಯಲ್ಲಿ ಸಹಕಾರ ನೀಡುತ್ತಿದ್ದು ಅದೇ ರೀತಿ ರಾಜ್ಯದಲ್ಲೂ ಆಗಬೇಕಾಗಿದೆ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಮಾತನಾಡಿ ರಾಜ್ಯದಲ್ಲಿ ನೆರೆ ಹಾವಳಿಯಿಂದಾಗಿ ಅಭಿವೃದ್ಧಿ ಕುಂಠಿತವಾಗಿದ್ದು ಜಿಲ್ಲೆಗೆ ಕೃಷಿ ಅಥವಾ ತೋಟಗಾರಿಕೆಗೆ ಸಂಬಂಧಿಸಿದಂತೆ ಕಾಲೇಜನ್ನು ಮಂಜೂರು ಮಾಡುವಂತೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದರು. ರಾಜ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಎನ್ ರಾಜಣ್ಣ ಮಾತನಾಡಿ ನನ್ನ ಮೇಲಿನ ರಾಜಕೀಯ ದ್ವೇಷಕ್ಕಾಗಿ ಡಿಸಿಸಿ ಬ್ಯಾಂಕ್ ಅನ್ನು ಸೂಪರ್ ಸೀಡ್ ಮಾಡಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನನಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಎಂದು ಸಭೆಗೆ ತಿಳಿಸಿದರು. ಮುತ್ತೂಟ್ ಫೈನಾನ್ಸ್ ರವರು ರೈತರಿಗೆ ಚಿನ್ನದ ಮೇಲೆ ಸಾಲ ನೀಡಿ ಹೆಚ್ಚಿನ ಬಡ್ಡಿ ವಸೂಲಿ ಮಾಡುತ್ತಿದ್ದು ಇಂತಹ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಬೇಕೆಂದು ಹೇಳಿದರು. ಸಹಕಾರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 10 ಜನರಿಗೆ ಸಹಕಾರಿ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಮುಂದಿನ ಬಜೆಟ್ ಅಲ್ಲಾದರೂ ಕೂಡ ಮೆಗಾ ಡೈರಿಯನ್ನ ಮಂಜೂರು ಮಾಡತಕ್ಕಂಥದ್ದಕ್ಕೆ ಬೆಳಿಗ್ಗೆ ಇದ್ರೆ ಪತ್ರಿಕೆ ತೆಗೆದ್ರೆ ಮಣಪುರಂ ಗೋಲ್ಡ್ ಅವರು ಮತ್ತೆ ಮುತ್ತೂಟ್ ಫೈನಾನ್ಸ್ ಅವರು ನಮ್ಮ ರಾಜ್ಯದ ರೈತರ ಚಿನ್ನ ಯಾವ ರೀತಿ ಲೂಟಿ ಹೊಡಿದ್ದಾರೆ ಅಂತಕ್ಕಂಥದ್ದನ್ನ ಪತ್ರಿಕೆಗಳಲ್ಲಿ ನೋಡ್ತೀನಿ. ಇದನ್ನ ಆ ಪತ್ರಿಕೆ ಎಲ್ಲ ಓದ್ಲಿಕ್ಕೂ ಸಾಧ್ಯ ಆಗಲ್ಲ, ಅಷ್ಟೊಂದು ಸಣ್ಣ ಅಕ್ಷರದಲ್ಲಿ ಇತ್ತು. ಈ ಒಂದು ಚಿನ್ನ ಅಡಮಾನ ಮಾಡಿಸ್ಕೊಂಡಂತವರು 30%ಗೂ ಹೆಚ್ಚು ಬಡ್ಡಿಯನ್ನ ಹಾಕ್ತಾ ಇದ್ದಾರೆ. ಆದ್ರಿಂದ 30%ಗೂ ಹೆಚ್ಚು ಬಡ್ಡಿ, ಅದರಲ್ಲಿ ಯಾವುದೇ ರೀತಿಯ ನಿರ್ವಿವಾದ ಇಲ್ಲ. ನಾನು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಜೊತೆನಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. 1 ವರ್ಷದ ಅವಧಿಗೆ ಅವರು ಏನ್ ಕೊಡ್ತಾರೆ ಅದನ್ನ ಲಂಬಿಸ್ಕೊಂಡು ಹೋಗಿ ಅದು ಎಲ್ಲವನ್ನು ಕೂಡ 2 ತಿಂಗಳಿಗೆ ಹರಾಜಾಗ್ತದೆ.
ನಾನು ಬಹಳ ರೈತರಲ್ಲಿ ಹೇಳ್ತೀನಿ, ಬ್ಯಾಂಕ್ ಗಳಲ್ಲಿ ನಾವು 11% 12% ಬಡ್ಡಿ ಸಾಲ ಕೊಡ್ತೀವಿ, ಒಬ್ಬ ತಗೊಂಡ್ರೆ ಯಾ ಲ್ಯಾಕ್ ಹೋಗ್ತೀನಿ ಅಂತ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ. ಆದಾಗ್ಯೂ ಕೂಡ ಕೆಲವು ಜನ ಗೊತ್ತಿಲ್ಲದೆ ಆ ಮಣಪುರಂ ಮತ್ತೆ ಪುತ್ತೂರು ಫೈನಾನ್ಸ್ ಹೋಗಿ ಚಿನ್ನ ಎಲ್ಲ ಹಣ ಇಟ್ಟು ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೈತರ ಎಲ್ಲ ಚಿನ್ನವನ್ನ ಲೂಟಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥವ್ರ ಕಡಿವನ ಸರ್ಕಾರದಿಂದ ಹಾಕಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿಮ್ಮ ನಮ್ಮ ಎಲ್ಲ ಬೇಡಿಕೆ ಯಶಸ್ವಿ ಯೋಜನೆ ಸ್ಥಗಿತ ಆದಾಗ ಆರೋಗ್ಯ ಇಲಾಖೆ ಕಾರ್ಯದರ್ಶಿಗಳಾಗಿದ್ದರು ಶ್ರೀಮತಿ ಶಾಲಿನಿ ರಜನೀಶ್ ಅವರು, ನಾನು ಆಗ ಬಹಳ ವಿರೋಧ ಮಾಡಿದೆ. ಆಗ ಇದ್ದಂತ ವ್ಯವಸ್ಥೆನಲ್ಲಿ ಅವರಿಗೆ ಯಾವುದನ್ನು ಕೂಡ ಅವ್ರು ಹೇಳ್ತಕ್ಕಂಥ ವ್ಯವಸ್ಥೆಲಿದ್ದವ್ರು ಹೇಳೋದನ್ನ ಮಾತನ್ನ ನಿರಾಕರಣೆ ಮಾಡುವಂತ ಶಕ್ತಿ ಅವನಿಗೆ ಇರಲಿಲ್ಲ ನಾನು ತಿಳಿದೆ. ಆದ್ರಿಂದ ತಾವೆಲ್ಲರೂ ಕೂಡ ಈ ದಿವಸ ಆ ಒಂದು ಯಶಸ್ವಿನಿ ಯೋಜನೆಯನ್ನ ಮತ್ತೆ ಪುನರ್ ಉತ್ಥಾನ ಮಾಡ್ತೇವೆ, ಪುನಃಸ್ಥಾಪನೆ ಮಾಡ್ತೇವೆ ಅಂತಕ್ಕಂಥ ಒಂದು ಘೋಷಣೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸಂದರ್ಭದಲ್ಲಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದ್ದು. ಸಮಾರಂಭದಲ್ಲಿ ಸಹಕಾರ ಮಹಾಮಂಡಳ ಅಧ್ಯಕ್ಷ ಎನ್ ಗಂಗಣ್ಣ, ಸಚಿವರಾದ ವಿ ಸೋಮಣ್ಣ, ಸಂಸದ ಜಿಎಸ್ ಬಸವರಾಜು, ಶಾಸಕರುಗಳಾದ ಬಿ ಸಿ ನಾಗೇಶ್, ಜ್ಯೋತಿ ಗಣೇಶ್, ಮಸಾಲ ಜಯರಾಮ್, ಮಾಜಿ ಸಚಿವ ಎಸ್ ಶಿವಣ್ಣ, ಮಾಜಿ ಶಾಸಕ ಬಿ ಸುರೇಶ್ ಗೌಡ, ಎಂಎಲ್ಸಿ ತಿಪ್ಪೇಸ್ವಾಮಿ, ಪಾಲಿಕೆ ಮೇಯರ್ ಲಲಿತಾ ರವೀಶ್, ಮಾಜಿ ಸಂಸದ ಮೂಡಲಗಿರಿಯಪ್ಪ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಸ್ಮರಣ ಸಂಚಿಕೆಗಳನ್ನು ಬಿಡುಗಡೆ ಮಾಡಲಾಯಿತು. ಅಂಬೇಡ್ಕರ್ ಬಗ್ಗೆ ಅವಹೇಳನ ಮಾಡಿದ್ದನ್ನು ಖಂಡಿಸಿ ತಿಪಟೂರಿನಲ್ಲಿ ದಲಿತರು ಹಾಗೂ ಪ್ರಗತಿಪರ ಚಿಂತಕರು ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ವಿರುದ್ಧ ಪ್ರತಿಭಟನೆ ನಡೆಸಿದರು. ಶಿಕ್ಷಣ ಇಲಾಖೆ ಹೊರಡಿಸಿರುವ ಸುತ್ತೋಲೆ ಕೈಪಿಡಿಯಲ್ಲಿ ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಬರೆದಿಲ್ಲ ಎಂಬುದಾಗಿ ನಮೂದಿಸಿ ಸಂವಿಧಾನಕ್ಕೆ ಹಾಗೂ ಡಾಕ್ಟರ್ ಅಂಬೇಡ್ಕರ್ಗೆ ಅವಹೇಳನ ಮಾಡಿದ್ದಾರೆ ಎಂದು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರಗತಿಪರ ಚಿಂತಕರ ಹಾಗೂ ಆ ಹಿಂದೂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬುಧವಾರ ಪ್ರತಿಭಟನೆ ನಡೆಸಲಾಯಿತು. ನಗರದ ಸಿಂಗರನಂಜಪ್ಪ ವೃತ್ತದಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಯವರೆಗೆ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಅವರ ಶವಯಾತ್ರೆ ಮೆರವಣಿಗೆ ಮಾಡಿ ಐಬಿ ಸರ್ಕಲ್ನಲ್ಲಿ ರಸ್ತೆ ತಡೆ ಮಾಡಿ ಶವವನ್ನು ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ದಲಿತ ಸಂಘರ್ಷ ಸಮಿತಿಯ ಮುಖಂಡ ಕುಂದೂರು ತಿಮ್ಮಯ್ಯ ಮಾತನಾಡಿ, ಸಂವಿಧಾನ ವಿರೋಧಿಯಾದ ಬಿಜೆಪಿ ಸರ್ಕಾರ ಸಂವಿಧಾನವನ್ನು ತಿರುಚುವ ಮೂಲಕ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ಗೆ ಅವಮಾನ ಮಾಡುತ್ತಿದೆ. ಬಿಜೆಪಿ ಸರ್ಕಾರ ಮನುವಾದಿ ಸರ್ಕಾರವಾಗಿದ್ದು ಈ ಸರ್ಕಾರ ಬಂದ ಮೇಲೆ ರಾಜ್ಯ ಹಾಗೂ ದೇಶದಲ್ಲಿ ಜನರು ನೆಮ್ಮದಿಯಾಗಿ ಬದುಕುವ ಅವಕಾಶ ಇಲ್ಲದಂತಾಗಿದೆ. ಹಿಂದುತ್ವ ಅಜೆಂಡವಾಗಲು ಮನುವಾದಿಗಳು ಸಂವಿಧಾನವನ್ನು ತಿರುಚುತ್ತಿದ್ದು ಇದು ಎಲ್ಲರಿಗೂ ಅವಮಾನವಾದಂತಾಗಿದೆ. ಸಂವಿಧಾನ ಇರೋದ್ರಿಂದ ನಾನು ಇವತ್ತಿ ಮಾತಾಡೋಷ್ಟು ಧೈರ್ಯ ಇದೆ, ಈ ಸಂವಿಧಾನ ಇರೋದ್ರಿಂದ ನಾವು ವಿಷಯದಲ್ಲಿ ಸೇರೋಷ್ಟು ನಮಗೆ ಶಕ್ತಿ ಇದೆ. ಈ ಸಂವಿಧಾನವನ್ನು ಅಪಾಯದಲ್ಲಿ ಇಡೋದ್ರ ಮುಖಾಂತರ, ಸಂವಿಧಾನಕ್ಕೆ ನೂರಾರು ತಿದ್ದುಪಡಿಗಳನ್ನು ತರೋದ್ರ ಮುಖಾಂತರ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಮೂಲೆ ಗುಂಪು ಮಾಡಿಕೊಂಡಿರ್ತಕ್ಕಂಥ ಈ ಕೇಂದ್ರ ಸರ್ಕಾರದ ನೀತಿಗಳು ಮತ್ತೆ ಜನರ ದಿಕ್ಕನ್ನು ತಪ್ಪಿಸಿರ್ತಕ್ಕಂಥವರಿಗೆ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಮತ್ತು ಇದನ್ನು ಗಮನಿಸ್ತಾ ಇರಬೇಕು ಅಂತ ಹೇಳ್ತಾ ಒಂದಿಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಪ್ರತಿಭಟನೆಯಲ್ಲಿ ಜನಸ್ಪಂದನ ಟ್ರಸ್ಟ್ ಅಧ್ಯಕ್ಷ ಸಿಬಿ ಶಶಿಧರ್, ಮುಖಂಡರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿ, ಕುಪ್ಪಾಳು ರಂಗಸ್ವಾಮಿ, ಶಫೀವುಲ್ಲಾ, ಬಜಗುರು ಮಂಜುನಾಥ್, ಈಚನೂರು ಮಹದೇವ್, ಪೆದ್ದಿಹಳ್ಳಿ ನರಸಿಂಹಯ್ಯ, ಸುರೇಶ್, ರಘು, ಮೋಹನ್, ಶೆಟ್ಟಿಹಳ್ಳಿ ಕಲ್ಲೇಶ್ ಮತ್ತಿತರಿದ್ದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರು ತುಮಕೂರಿನಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣನವರ ನಿವಾಸಕ್ಕೆ ತೆರಳಿ ರಾಜಕೀಯ ಚಟುವಟಿಕೆ ಬಗ್ಗೆ ಚರ್ಚಿಸಿದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರು ಮಾಜಿ ಸಚಿವ ಸೊಗಡು ಶಿವಣ್ಣರವರ ನಿವಾಸಕ್ಕೆ ತೆರಳಿ ರಾಜಕೀಯ ಚಟುವಟಿಕೆ ಕುರಿತು ಚರ್ಚಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಣಿಬೆನ್ನೂರು ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ ಶಂಕರ್ ಅವರು ಬಿಜೆಪಿಗೆ ಬೆಂಬಲ ನೀಡುವ ಪತ್ರ ನೀಡಿದ್ದರು. ಇದನ್ನೇ ಅಸ್ತ್ರವಾಗಿಸಿಕೊಂಡ ಸ್ಪೀಕರ್ ಶಂಕರ್ ಅವರನ್ನು ಅನರ್ಹಗೊಳಿಸಿದ್ದರು. ಈಗ ಮತ್ತೆ ಚುನಾವಣೆಗೆ ಸಿದ್ದವಾಗಿದ್ದ ಶಂಕರ್ ಜೊತೆ ಮಾತನಾಡಿ, ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಬೇಡ, ನಿಮ್ಮನ್ನು ಎಂಎಲ್ಸಿ ಮಾಡಿ ಸಚಿವ ಸ್ಥಾನ ನೀಡುವ ಭರವಸೆ ನೀಡಿದ್ದಾಗಿ ಹೇಳಿದ್ದಾರೆ. ಉಳಿದೆಲ್ಲರೂ ಬಂದು ಬಿಜೆಪಿ ಸದಸ್ಯತ್ವ ಪಡೆದರು. ಅವ್ರ ಬಗ್ಗೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಅವ್ರು ಸ್ವತಂತ್ರ ಸ್ಪರ್ಧೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನು ತಿರುಗಿ ಶಂಕರ್ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ದೀವಿ. ಅವರಿಗೆ ಎಂಎಲ್ಸಿ ಮಾಡಿ ಮಂತ್ರಿ ಮಾಡ್ತೀವಿ. ಅವರಿಗೆ ಅಲ್ಲಿ ಕಷ್ಟ ಆಗ್ಬೋದು, ಬೇರೆಯವರು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಶಂಕರ್ ಹತ್ರ ನಿನ್ನೆ ಮಾತನಾಡಿದ್ದೀನಿ. ಅವ್ರಿಗೆ
ಭರವಸೆ ಕೊಟ್ಟಿದ್ದೇನೆ, ಭರವಸೆ ಕೊಟ್ಟಿದ್ದೇನೆ. ಎಂ ಎಲ್ ಸಿ ಮಾಡಿ ಸಚಿವರು ಮಾಡ್ತೀವಿ ಅಂತ ಒಪ್ಪಿಕೊಂಡು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವಣ್ಣ, ಮಾಜಿ ಶಾಸಕ ಬಿ ಸುರೇಶ್ ಕೂಡ ಮತ್ತಿತರರು ಇದ್ದರು. ಗುಬ್ಬಿ ತಾಲೂಕಿನ ಕಡಬ ಶಾಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಉಚಿತವಾಗಿ ಸರ್ಕಾರ ನೀಡುವ ಅನುಕೂಲಗಳು ಸಾರ್ವಜನಿಕವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತದೆ. ಎಲ್ಲ ಇಲಾಖೆಯಲ್ಲೂ ಈ ಚಿತ್ರಣ ಕಾಣುತ್ತೇವೆ. ಈ ಪೈಕಿ ಶಿಕ್ಷಣ ಇಲಾಖೆಯಂತೂ ಬಹುತೇಕ ಜನರ ಮನಸ್ಸಿನಲ್ಲಿ ಕೀಳು ಎಂಬ ಭಾವನೆ ತುಂಬುತ್ತಿದೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಬೇಸರ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ಕಡಬ ಗ್ರಾಮದ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಪದ್ಮ ಚಾರಿಟೇಬಲ್ ಟ್ರಸ್ಟ್ ನಾಸಾ ವಿಜ್ಞಾನಿ ಬಿಎಸ್ ಗೋಪಾಲ್ ಅಯ್ಯಂಗಾರ್ ಅವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸಿ ಮಾತನಾಡಿದ ಅವರು, ಸರ್ಕಾರ ಬಡವರ ಹಿತ ಕಾಯಲು ಸಬ್ಸಿಡಿ ಹೆಸರಿನಲ್ಲಿ ಅನುಕೂಲ ಮಾಡಿದರೆ ಜನರ ಮನಸ್ಸಿನಲ್ಲಿ ಬೇರೆ ಕಲ್ಪನೆ ಕೂತಿರುತ್ತದೆ. ಈ ನಿಟ್ಟಿನಲ್ಲಿ ಕಳೆದ 45 ವರ್ಷದಿಂದಲೂ ಮುಂದುವರಿಯುತ್ತಿರುವ ರಾಷ್ಟ್ರವಾಗಿಯೇ ಬಿಂಬಿಸಿಕೊಂಡಿದ್ದೇವೆ ಎಂದರು. ಆ ಸೆಂಟ್ರಲ್ಲಿ ಎಲ್ಲ ಮೇಸ್ಟ್ಗಳು ಸೇರ್ತಾರೆ, ಕನ್ನಡಂದರಿಗೆ ಪನಿಷ್ಮೆಂಟ್ ಕೊಡ್ತೀವಿ ಅಂತ ಸಾಕ್ ಸರ್. ಅಲ್ಲಿ ಯಾರ ಸೆಂಟ್ರಲ್ ಇರ್ತಾರೆ ಆ ಮೇಸ್ಟು ಗ್ರಾಫಿಕ್ ಯಾರು ತುಂಬಾ ಬ್ಯಾಕ್ ತುಂಬಾ ಅದೊಂದು ಸಿಂಗಲ್ ಮಾರ್ಕ್ಸ್ ಇರ್ತಾರೆ, ಅದೊಂದು 25 ಮಾರ್ಕ್ಸ್ ಎಲ್ಲ ಹೆಂಗ್ ಬಿಟ್ಬಿಡ್ತಾರೆ ಸರ್, ಒಂದೇ ಬಿಡ್ತಾರೆ ಅಟೆಂಡ್ ಮಾಡ್ತೀವಿ ಸರ್. ಅದಕ್ಕೆ ಸಿಸಿ ಟಿವಿ ಇಟ್ಟಿದೀವಿ, ಆದ್ರೂ ನಮ್ಮ ದೇಶದಲ್ಲಿ ಹೆಂಗ್ ಮಾಡಿದೀವಿ ಒಳ್ಳೆದಕ್ಕೆ ನಾವು ಚಿಂತನೆ ಮಾಡೋದು. ಯಾವ್ದಾದ್ರೂ ಸದುಪಯೋಗ ಇಟ್ಕೊಂಡು ಒಂದು ಕಾನೂನು ತಂದ್ರೆ ರಂಗೋಲೆ ಕಡಿಮೆ ಸಾಧಕರಿಗೆ ಬಿಟ್ಟಿಟ್ಟು ಯುದ್ಧಕ್ಕೆ ನಾವು ಟ್ರೈ ಮಾಡಿದ್ವಿ ರಂಗೋಲೆ ಕಡಿಮೆ ಅಂತ ಕಳ್ಳ ಬುದ್ಧಿ ಮೋಸ ವಂಚನೆ ಲಂಚ ಅಸಹ್ಯ ಪಡ್ತಕ್ಕಂಥ ವ್ಯವಸ್ಥೆಗಳೆಂದರೆ ಅವೆಲ್ಲರ ಬೇಡ. ಈ ಸಂದರ್ಭದಲ್ಲಿ ನಾಸಾ ವಿಜ್ಞಾನಿ ಬಿಎಸ್ ಗೋಪಾಲ್ ಅಯ್ಯಂಗಾರ್ ಮತ್ತು ಪದ್ಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅತಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ನಗದು ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಸದಸ್ಯ ಸುಧಾಮಣಿ ಚಿಕ್ಕತಿಮ್ಮಯ್ಯ, ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆಎನ್ ವೆಂಕಟೇಶ್, ಉಪಾಧ್ಯಕ್ಷ ಲಲಿತಮ್ಮ, ಸದಸ್ಯ ಶಿವಲಿಂಗಯ್ಯ, ಕ್ಷೇತ್ರ ಶಿಕ್ಷಣ ಅಧಿಕಾರಿ ವೆಂಕಟೇಶಪ್ಪ, ಬಿಆರ್ಸಿ ಸಿದ್ದಲಿಂಗ ಸ್ವಾಮಿ, ಉಪ ಪ್ರಾಚಾರ್ಯ ವೆಂಕಟೇಶ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಯೋಗಾನಂದ, ಉಪನ್ಯಾಸಕರಾದ ಪಾಲಾಕ್ಷ ಹಾಗಲವಾಡಿ, ಮಲ್ಲಿಕಾರ್ಜುನ ಪ್ರಭು, ಬಿಸಿ ಶಿವಣ್ಣ, ಮುಖಂಡರು ಮುರಳೀಧರ್ ಇತರರು ಇದ್ದರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನೆಹರೂರವರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ತುಮಕೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನೆಹರೂರವರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣರವರ ಅಧ್ಯಕ್ಷತೆಯಲ್ಲಿ ಭಾರತದ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರೂರವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಈ ವೇಳೆ ಅಧ್ಯಕ್ಷ ರಾಮಕೃಷ್ಣ ಸೇರಿದಂತೆ ಪ್ರಮುಖರು ನೆಹರೂರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ನೆಹರೂರವರು ಪ್ರಥಮ ಪ್ರಧಾನಿಯಾಗಿ ದೇಶದ ಅಭಿವೃದ್ಧಿಗೆ ಶ್ರಮಿಸುವುದನ್ನು ರಾಮಕೃಷ್ಣನವರು ಸ್ಮರಿಸಿಕೊಂಡರು. ಆಠೋರಾಜು, ಮೆಹಬೂಬ್ ಪಾಷಾ, ಗೀತಮ್ಮ, ಗೀತಾ ರುದ್ರೇಶ್, ಸುಜಾತ, ವಿಜಯ್ ಕುಮಾರ್, ನಾಗರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ತಿಪಟೂರಿನಲ್ಲಿ ಶ್ರೀರಾಮ ಸೀತಾಮಾತಾ ನೂತನ ದೇವಸ್ಥಾನವು ಲೋಕಾರ್ಪಣೆಯಾಗಲಿದೆ. ನಗರದ ಗಾಯತ್ರಿ ನಗರದಲ್ಲಿ ನೂತನವಾಗಿ ಕಟ್ಟಿರುವ ಶ್ರೀರಾಮ ಸೀತಾಮಾತಾ, ಲಕ್ಷ್ಮಣ, ಹನುಮಂತ ಹಾಗೂ ಶ್ರೀ ಗಣಪತಿಗೆ ನೂತನವಾಗಿ ನಿರ್ಮಿಸಿರುವ ಭವ್ಯವಾದ ದೇವಸ್ಥಾನದ ಲೋಕಾರ್ಪಣೆ, ದೇವರ ಪ್ರತಿಷ್ಠಾಪನೆ, ಕುಂಭಾಭಿಷೇಕ ಕಾರ್ಯಕ್ರಮವು ನವೆಂಬರ್ 15 ರಿಂದ 18 ರವರೆಗೆ ನಡೆಯಲಿದೆ ಎಂದು ಶ್ರೀರಾಮ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಎಚ್ಎಸ್ ಕೋದಂಡರಾಮಯ್ಯ ತಿಳಿಸಿದರು. ನಗರದ ಗಾಯತ್ರಿ ನಗರದ ಶ್ರೀರಾಮ ದೇವಸ್ಥಾನದ ಆವರಣದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೂತನವಾಗಿ 3 ಕೋಟಿ ವೆಚ್ಚದಲ್ಲಿ ಭವ್ಯವಾಗಿ ನಿರ್ಮಿಸಲಾಗಿರುವ ದೇವಸ್ಥಾನವು ಲೋಕಾರ್ಪಣೆಗೊಳ್ಳಲು ಸಿದ್ದವಾಗಿದ್ದು, ಶ್ರೀ ಕ್ಷೇತ್ರ ಧರ್ಮಸ್ಥಳ ವತಿಯಿಂದ 5 ಲಕ್ಷ ಧನ ಸಹಾಯದೊಂದಿಗೆ ಸಾಕಷ್ಟು ದಾನಿಗಳು ಸಹಾಯಹಸ್ತ ನೀಡಿದ್ದಾರೆ. ನವೆಂಬರ್ 15ರಂದು ಬೆಳಗ್ಗೆ 9 ಗಂಟೆಗೆ ಗಣಪತಿ ಪೂಜೆ, ಮಹಾಸಂಕಲ್ಪ, ಶಾಂತಿ ಹೋಮ, ಬಿಂಬಶುದ್ಧಿ ಹೋಮ, ಜಲದಿವಸ ಇತ್ಯಾದಿ ಪೂಜಾ ಪುನಸ್ಕಾರಗಳು ನಡೆಯಲಿವೆ. ನವೆಂಬರ್ 16ರಂದು ನವಗ್ರಹ ಹೋಮ, ವಾಸ್ತು ಹೋಮ, ನಂತರ ಹಂಪೆ ಹೇಮಕೂಟ ಗಾಯತ್ರಿ ಪೀಠಾಧ್ಯಕ್ಷರಾದ ಶ್ರೀ ದಯಾನಂದಪುರಿ ಸ್ವಾಮೀಜಿ ಆಗಮಿಸಲಿದ್ದಾರೆ. ಸಂಜೆ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಲಿದೆ. ನವೆಂಬರ್ 17ರಂದು ಶೃಂಗೇರಿ ಪೀಠಾಧೀಶರಾದ ಶ್ರೀ ಭಾರತಿ ತೀರ್ಥ ಸ್ವಾಮೀಜಿ, ಶೃಂಗೇರಿ ಪೀಠಾಧೀಶರಾದ ಶ್ರೀ ವಿಧುಶೇಖರ್ ಭಾರತಿ ಸ್ವಾಮೀಜಿಗಳವರಿಗೆ ಪೂರ್ಣ ಕುಂಭ ಸ್ವಾಗತ, ನಂತರ ಪ್ರತಿಷ್ಠಾಂಗ ಹೋಮ, ಪೂರ್ಣಹುತಿ ಹಾಗೂ ಶ್ರೀಗಳಿಂದ ಶ್ರೀರಾಮ ಸೀತಾಮಾತಾ, ಲಕ್ಷ್ಮಣ, ಹನುಮಂತ ಹಾಗೂ ಶ್ರೀ ಗಣಪತಿ ಮೂರ್ತಿಗಳಿಗೆ ಬ್ರಹ್ಮ ಕುಂಭಾಭಿಷೇಕ ಮತ್ತು ವಿಶೇಷ ಪೂಜೆ ನಡೆಯಲಿದೆ. ಮಧ್ಯಾಹ್ನ 1 ಗಂಟೆಗೆ ಧಾರ್ಮಿಕ ಸಮಾರಂಭ ನಡೆಯಲಿದ್ದು, ಹಂಪಿ
ಹೇಮಕೂಟದ ಗಾಯತ್ರಿ ಪೀಠಾಧ್ಯಕ್ಷರಾದ ಶ್ರೀ ದಯಾನಂದಪುರಿ ಸ್ವಾಮೀಜಿ, ಶ್ರೀ ಕೆರೆಗೋಡಿ ರಂಗಪುರ ಸುಕ್ಷೇತ್ರಾಧ್ಯಕ್ಷರಾದ ಶ್ರೀ ಗುರುಪರ ದೇಶಿಕೇಂದ್ರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡೆಯವರ ಕೃಪಾ ಆಶೀರ್ವಾದದೊಂದಿಗೆ ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ಸಚಿವರಾದ ಜೆಸಿ ಮಾಧುಸ್ವಾಮಿ, ಮುಜರಾಯಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ, ಲೋಕಸಭಾ ಸದಸ್ಯ ಜಿಎಸ್ ಬಸವರಾಜು, ಶಾಸಕ ಬಿಸಿ ನಾಗೇಶ್ ಉದ್ಘಾಟನೆ ಮಾಡಲಿದ್ದು, ಮಾಜಿ ಶಾಸಕರಾದ ಕೆ ಷಡಾಕ್ಷರಿ, ಬಿ ನಂಜಮುರಿ, ನಿವೃತ್ತ ಎಸ್ಪಿ ಲೋಕೇಶ್ವರ್, ಲಕ್ಷ್ಮೀನಾರಾಯಣ್ ಸೇರಿದಂತೆ ನಗರಸಭಾ ಸದಸ್ಯರುಗಳು ಪಾಲ್ಗೊಳ್ಳಲಿದ್ದಾರೆ. ನಂತರ ಅನ್ನದಾಸೋಹ ಏರ್ಪಡಿಸಲಾಗಿದೆ. ರಾತ್ರಿ 7 ಗಂಟೆಗೆ ಸಂಪೂರ್ಣ ರಾಮಾಯಣ ನಾಟಕದ ದೃಶ್ಯಾವಳಿಗಳು ನಡೆಯಲಿದೆ. ನವೆಂಬರ್ 18ರಂದು ಸಂಜೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಂಗಳವಾದ್ಯಗಳೊಂದಿಗೆ ಶ್ರೀರಾಮದೇವರ ಉತ್ಸವ ನಡೆಯಲಿದ್ದು, ಕಾರ್ಯಕ್ರಮಕ್ಕೆ ಸುಮಾರು 15,000-20,000 ಜನ ಸೇರುವ ನಿರೀಕ್ಷೆ ಇದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಆಡಳಿತ ಮಂಡಳಿಯವರು ಮನವಿ ಮಾಡಿದರು. ಗ್ರಾಮದಲ್ಲಿ ಶ್ರೀರಾಮ ದೇವಸ್ಥಾನ ಒಂದು ಉದ್ಘಾಟನಾ ಸಮಾರಂಭ ಇದೆ. ದಿನಾಂಕ 15/11/2019 ದಿನಾಂಕ 18/11/2019 ಸೋಮವಾರದವರೆಗೆ ನಮ್ಮ ಶೃಂಗೇರಿ ಸ್ವಾಮೀಜಿಯವರಾದ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಯವರಿಂದ ಉದ್ಘಾಟನಾ ಸಮಾರಂಭ, ಕುಂಭಾಭಿಷೇಕ ಹಾಗೂ ಕಳಸ ಪ್ರತಿಷ್ಠಾಪನಾ ಮಹೋತ್ಸವ ಇದೆ. ಹಾಗೆಯೇ ನಮ್ಮ ಜನಪ್ರಿಯ ಶಾಸಕರಾದ ನಾಗೇಶ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಮಾಧುಸ್ವಾಮಿಯವರೆಲ್ಲ ವಿಶೇಷ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಕೋಟ ಶ್ರೀನಿವಾಸ ಪೂಜಾರಿ ಅವರು ಬರ್ತಾ ಇದ್ದಾರೆ. ಬಿ ಎಸ್ ಬಸವರಾಜ್ ಅವರು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಗವಿರಂಗಾಪುರದಿಂದ ಲಕ್ಷ್ಮೀ ರಂಗನಾಥ ಸ್ವಾಮಿ ಹಾಗೂ ಗಂಜಪ್ಪ ದೇವರುಗಳು ಬರ್ತಾ ಇದ್ದಾರೆ. ಹತ್ಯಾಳ ನರಸಿಂಹಸ್ವಾಮಿ, ಹಾಗೆ ನಮ್ಮ ಹಳೆಪಾಳ್ಯ ಗ್ರಾಮ ದೇವತೆಯಾದ ಸುರೇಶ್ವರಿ ಅಮ್ಮನವರು, ಲಕ್ಷ್ಮೀ ರಂಗನಾಥ. ಮಧುಮೇಹದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು, ತುಮಕೂರಿನಲ್ಲಿ ವೈದ್ಯರು ಹಾಗೂ ಆಸ್ಪತ್ರೆಗಳ ಸಿಬ್ಬಂದಿಯು ಜಾಗೃತಿ ಜಾಥಾ ನಡೆಸಿದರು. ಜಾಗತಿಕವಾಗಿ ಮಧುಮೇಹವನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ಅರಿವು ಹೊಂದುವುದು ಅವಶ್ಯಕವಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಚಂದ್ರಕಲಾ ಅಭಿಪ್ರಾಯಪಟ್ಟರು. ತುಮಕೂರಿನಲ್ಲಿ ವಿಶ್ವ ಮಧುಮೇಹ ದಿನದ ಅಂಗವಾಗಿ ಭಾರತೀಯ ವೈದ್ಯಕೀಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆ, ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ, ಜಿಲ್ಲಾ ನೌಕರ ವಿಭಾಗ, ಜಿಲ್ಲಾ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಆರೋಗ್ಯ ಮತ್ತು ಕುಟುಂಬ ಇಲಾಖೆ ವತಿಯಿಂದ 35 ವರ್ಷ ಮೇಲ್ಪಟ್ಟ ಸಾರ್ವಜನಿಕರಿಗೆ ಉಚಿತವಾಗಿ ರಕ್ತದಲ್ಲಿರುವ ಸಕ್ಕರೆ ಅಂಶದ ಕುರಿತು ಪರೀಕ್ಷೆ ನಡೆಸುತ್ತಿದ್ದು, ಸಕ್ಕರೆ ಅಂಶ ಹೆಚ್ಚಿರುವವರಿಗೆ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದ್ದು, ಸಾರ್ವಜನಿಕರು ಇದರ ಮಧುಮೇಹವನ್ನು ನಿಯಂತ್ರಿಸಲು ಸರಿಯಾದ ಅರಿವು ಅಗತ್ಯವಾಗಿದೆ ಎಂದರು. ಹಾಗೂ ಜಿಲ್ಲಾ ಆರೋಗ್ಯ ಹಾಗೂ ಜಿಲ್ಲಾ ಪಂಚಾಯತ್ ಇಲ್ಲಿಂದ ರೈಲ್ವೆ ಸ್ಟೇಷನ್ ಹಾಗೂ ಎನ್ ಜಿ ರೋಡ್ ಮತ್ತೆ ಎನ್ ಜಿ ರೋಡಿಂದ ಬಯಸ್ಕೊಂಡು ಮತ್ತೆ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ. ಬಸ್ ಸ್ಟ್ಯಾಂಡಿಂದ ಅವೇರ್ನೆಸ್ ಕಾರ್ಯಕ್ರಮ ನಮ್ಮಗೋಸ್ಕರ ಈ ಜಾಥಾ ಕಾರ್ಯಕ್ರಮ ಹೀಗಾಗಿ ಏನು ಜನಸಂಖ್ಯೆಯಲ್ಲಿ 30% ಪಾಪ್ಯುಲೇಷನ್ಗೆ ಏನು ಡಾಕ್ಟರ್ ರೋಗ ಹೆಚ್ಚಾಗಿ ಕಾಣಿಸಿಕೊಂಡ್ಮೇಲೆ ಈ ಒಂದು ಡಾಕ್ಟರ್ ಕಾಯಿಲೆ ಬಗ್ಗೆ ಈ ಜನಗಳಲ್ಲಿ ಜಾಗೃತಿ ಮೂಡಿಸಿಕೊಳ್ಳೋದಕ್ಕೋಸ್ಕರ ಇದೊಂದು ಕಾರ್ಯಕ್ರಮ. ಹಾಗೂ ನಮ್ಮಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಇದರ ಬಗ್ಗೆ ನಾವು ಸ್ಕ್ರೀನಿಂಗ್ ಆಕ್ಟಿವಿಟೀಸ್ಗಳನ್ನು ನಡೆಸ್ತಾ ಇದ್ದೇವೆ. ಅದನ್ನೆಲ್ಲ 35 ವರ್ಷಕ್ಕೆ ಎಲ್ಲ ಜನಗಳಿಗೂ ನಾವು ನಿರಂತರ ರಕ್ತ ಪರೀಕ್ಷೆಯನ್ನು ಮಾಡಿಬಿಟ್ಟು ರಕ್ತದಲ್ಲಿ ಇರೋ ಸಕ್ಕರೆಯ ಅಂಶವನ್ನು ಕಂಡುಹಿಡಿತಾ ಇದ್ದೇವೆ. ಕಂಡುಹಿಡಿದ ಅದಕ್ಕೆ ಅವರಿಗೆ ಸಕ್ಕರೆ ಕಾಯಿಲೆ ಏನಾದರೂ ಕಂಡು ಬಂದಿದ್ದರೆ ಅವರಿಗೆ ನಾವು ಉಚಿತವಾಗಿ ಟ್ರೀಟ್ಮೆಂಟನ್ನು ಕೂಡ ಕೊಡ್ತಾ ಇದ್ದೇವೆ. ಹಾಗೂ ಈ ಡಯಾಬಿಟಿಸ್ ಕಾಯಿಲೆಯಿಂದ ಬರುವಂಥ ಕಣ್ಣಿನ ಕಾಯಿಲೆ ಆಗಲಿ, ಕಿಡ್ನಿ ಪ್ರಾಬ್ಲಮ್ ಆಗಲಿ, ಹಾರ್ಟ್ ಪ್ರಾಬ್ಲಮ್ ಆಗಲಿ, ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಆಗಲಿ, ಯಾವುದೇ ಇದನ್ನು ಆಗಲಿ ಅವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಬೇಕು ಎಂದು ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಮಾತನಾಡಿ, ಮಧುಮೇಹದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು 1 ತಿಂಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದಕ್ಕೆ ಈ ಜಾಥಾದ ಮೂಲಕ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಮಧುಮೇಹ, ಡಯಾಬಿಟಿಕ್, ರೆಟಿನೋಪತಿ ಬಗ್ಗೆ ಅರಿವು ಮೂಡಿಸುವುದಕ್ಕಾಗಿ ತಪಾಸಣಾ ಶಿಬಿರ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಸೇರಿದಂತೆ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಭಾರತೀಯ ವೈದ್ಯಕೀಯ ಸಂಘ 1 ತಿಂಗಳು ಮಧುಮೇಹದ ಬಗ್ಗೆ ಅರಿವು ಮೂಡಿಸಲಿದೆ ಎಂದರು. ನ್ಯಾಷನಲ್ ಕೈನಿಯಿಂದ ಮಧುಮೇಹ ಹಾಗೂ ಮಧುಮೇಹದಿಂದ ಕಣ್ಣಿಗೆ ಅದರ ಬಗ್ಗೆ ಹೆಚ್ಚಿನ ಒತ್ತಡ ಕೊಟ್ಟು ಒಂದು ದೇಶವ್ಯಾಪಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ.
ಇದು ಬರೀ ಒಂದು ದಿವಸಕ್ಕೆ ಸೀಮಿತ ಅಲ್ಲದೆ ಒಂದು ಮಾಸ ಒಂದು ತಿಂಗಳು ಪೂರ್ತಿಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಒಂದು ಒಂದು ತಿಂಗಳ ಕಾರ್ಯಕ್ರಮದ ಚಾಲನೆಯಾಗಿ ಈ ಒಂದು ಮಧುಮೇಹದ ಜಾಗೃತಿಗಾಗಿ ನಡಿಗೆ ಇವತ್ತು ಶುರು ಮಾಡ್ತಾ ಇದ್ದೀವಿ. ಇದೇ ರೀತಿ ಮಕ್ಕಳಲ್ಲಿ ಮಧುಮೇಹದ ಬಗ್ಗೆ ಒಂದು ಜಾಗೃತಿ ಮೂಡಿಸೋಕ್ಕೆ ಸ್ಕೂಲ್ಸ್ಗೋಗಿ ಅವೇರ್ನೆಸ್ ಪ್ರೋಗ್ರಾಮ್ಸು, ಅದೇ ರೀತಿ ಇದೇ ತಿಂಗಳು 30ನೇ ತಾರೀಕು ಮಕ್ಕಳ ಆಡಿಟೋರಿಯಂನಲ್ಲಿ ಜನರೊಂದಿಗೆ ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೀವಿ. ಇಲ್ಲಿ ಸುಮಾರು ಎಲ್ಲ ಪಬ್ಲಿಕ್ನು ಇನ್ವಾಲ್ವ್ ಮಾಡಿ ನಮ್ಮ ತಜ್ಞವೈದ್ಯರುಗಳಿಂದ ಹಲವಾರು ತಜ್ಞವೈದ್ಯರುಗಳಿಂದ ಡಯಾಬಿಟೀಸ್ ಮತ್ತು ರೆಟಿನೋಪತಿ ಮತ್ತು ಡಯಾಬಿಟಿಕ್ ಫುಡ್ ಇದೆಲ್ಲದ್ರ ಬಗ್ಗೆನೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಒಂದು ಕಾರ್ಯಾಗಾರ ಏರ್ಪಡಿಸಲಾಗಿದೆ. ಅದೇ ರೀತಿ ಡಯಾಬಿಟಿಕ್ ರೆಟಿನೋಪತಿ ಇವತ್ತು ಬ್ಲೈಂಡ್ನೆಸ್ಗೆ ಕೂಡುತನಕ್ಕೆ ಒಂದು ಮೇಜರ್ ಕಾರಣ ಡಯಾಬಿಟಿಕ್ ರೆಟಿನೋಪತಿ, ಅದನ್ನು ಹೇಗೆ ತಡೆಗಟ್ಟಬೇಕು ಅದ್ರ ಬಗ್ಗೆ ನಾವು ಜಾಥಾದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಉದೇಶ್, ಜಿಲ್ಲಾ ಸರ್ಜನ್ ವೀರಭದ್ರಯ್ಯ, ಭಾರತೀಯ ವೈದ್ಯಕೀಯ ಸಂಸ್ಥೆಯ ಕಾರ್ಯದರ್ಶಿ ಶ್ರೀನಂದ್, ಡಾಕ್ಟರ್ ಜ್ಯೋತಿ ಮಹೇಶ್, ಡಾಕ್ಟರ್ ಪುಟ್ಟರಾಜು ಸೇರಿದಂತೆ ಇತರರಿದ್ದರು. ಜಾಥಾದಲ್ಲಿ ಮೆಡಿಕಲ್, ನರ್ಸಿಂಗ್ ಹಾಗೂ ಲ್ಯಾಬ್ ತಂತ್ರಜ್ಞರು ಭಾಗವಹಿಸಿದ್ದರು. ಟೌನ್ಹಾಲ್ನಿಂದ ಹೊರಟ ಜಾಥಾ ರೈಲ್ವೆ ನಿಲ್ದಾಣ, ಎಂಜಿ ರಸ್ತೆ, ಬಸ್ ನಿಲ್ದಾಣ ಸೇರಿದಂತೆ ನಗರದ ಪ್ರಮುಖ ಸ್ಥಳದಲ್ಲಿ ಅರಿವು ಮೂಡಿಸಿದರು. ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾದ ಶರತ್ ಬಚ್ಚೇಗೌಡರವರು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅನಂತರ ನಾಮಪತ್ರ ಸಲ್ಲಿಸಿದರು. ದೇವನಹಳ್ಳಿ ತಾಲೂಕು ವಿಜಯಪುರ ಶ್ರೀ ಚೆನ್ನಕೇಶವ ದೇವಾಲಯದಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಯಾದ ಶರತ್ ಬಚ್ಚೇಗೌಡ ತಮ್ಮ ಮನೆ ದೇವರಿಗೆ ಪೂಜೆ ಸಲ್ಲಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುತ್ತಿರುವ ಹಿನ್ನೆಲೆ ಇಂದು ಬೆಳಗ್ಗೆ ಮನೆ ದೇವರಾದ ವಿಜಯಪುರದ ಚೆನ್ನಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಸ್ವತಂತ್ರ ಅಭ್ಯರ್ಥಿ ಶರತ್ ಬಚ್ಚೇಗೌಡ ತಮ್ಮ ನಾಮಪತ್ರವನ್ನು ಪೂಜೆ ಸಲ್ಲಿಸಿದರು. ನಾನು ಇಂದು ಸ್ವತಂತ್ರ ಅಭ್ಯರ್ಥಿಯಾಗಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು ದೇವಾಲಯ, ಮಸೀದಿ ಹಾಗೂ ಚರ್ಚ್ಗಳಲ್ಲಿ ಪೂಜೆ ಸಲ್ಲಿಸಿ ನಂತರ ಹೊಸಕೋಟೆ ತಾಲೂಕು ಕಚೇರಿಯ ತಹಶೀಲ್ದಾರ್ ಅವರಿಗೆ ನನ್ನ ನಾಮಪತ್ರ ಸಲ್ಲಿಸುತ್ತಿದ್ದು ನಾನು ಸ್ವತಂತ್ರ ಅಭ್ಯರ್ಥಿಯಾಗಿರುವ ಕಾರಣ ಎಲ್ಲಾ ಪಕ್ಷದಿಂದ ನನಗೆ ಬೆಂಬಲ ನೀಡುತ್ತಿದ್ದು ಕ್ಷೇತ್ರದ ಮತದಾರರು ಮನೆಮಗನನ್ನು ಸ್ವಾಭಿಮಾನದಿಂದ ಗೆಲ್ಲಿಸುವ ಭರವಸೆ ನನಗಿದೆ ಎಂದು ಗೆಲುವಿನ ಆತ್ಮವಿಶ್ವಾಸವನ್ನು ಸ್ವತಂತ್ರ ಅಭ್ಯರ್ಥಿ ಶರತ್ ಬಚ್ಚೇಗೌಡ ತಿಳಿಸಿದರು. ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಆಶೀರ್ವಾದ ಮಾಡಲು ಒಂದು ಆಗಿನ ವ್ಯವಸ್ಥೆಗಳೆಲ್ಲ ಆಗಿದೆ. ಅದರಿಂದ ಇವತ್ತು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂತೆ ಖಚಿತ ಆಗಿದೆ. ಇವತ್ತು ನಾನೊಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದೀನಿ. ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಬೇಕಾದಾಗ ನಮ್ಗೆಲ್ಲರ ಬೆಂಬಲ ಕೂಡ ಬೇಕಾಗಿದೆ. ಇವತ್ತು ನಾವು ನಿನ್ನೆ ಮಾಧ್ಯಮಗಳಲ್ಲಿ ನೋಡಿದ್ವಿ, ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು ಬೆಂಬಲ ಸೂಚನೆ ಮಾಡಿದ್ದಾರೆ. ಎಲ್ಲರ ಬೆಂಬಲನ್ನು ಕೂಡ ನಾನು ಸ್ವಾಗತ ಮಾಡ್ತೀನಿ. ಸ್ವತಂತ್ರ ಅಭ್ಯರ್ಥಿ ಆದ್ರಿಂದ ನಮ್ದು ಏನೇ ಇರುತ್ತೋ ಈ ಕಿರು ಹೋರಾಟ ಇದೆಯೋ ಈ ಕಿರು ಹೋರಾಟದಲ್ಲಿ. ತಿಪಟೂರಿನಲ್ಲಿ ಕನಕದಾಸ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ಎಲ್ಲ ಸಿದ್ಧತೆ ನಡೆದಿದೆ ಎಂದು ಜಿಲ್ಲಾ ಪಂಚಾಯತಿ ಸದಸ್ಯ ನಾರಾಯಣ ಹೇಳಿದರು. ಸಮಾಜಕ್ಕೆ ಅಂಟಿದ್ದು ಕುಲದ ನೆಂಟನ್ನು ತೊಳೆದವರು ಕನಕದಾಸರು. ಅವರ ಜಯಂತಿಯನ್ನು ನಾವೆಲ್ಲರೂ ಆಚರಿಸಬೇಕು, ಅದಕ್ಕಾಗಿ ಕುಲಕುಲವೆನ್ನದೆ ಎಲ್ಲರೂ ಬನ್ನಿ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ನಾರಾಯಣ್ ಕರೆ ನೀಡಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಬಾರಿಯ ಕನಕ ಜಯಂತಿಯನ್ನು ಇದೇ ತಿಂಗಳು 15ರ ಶುಕ್ರವಾರ ಅದ್ದೂರಿಯಾಗಿ ಮಾಡಲು ತೀರ್ಮಾನಿಸಿದೆ. ಶುಕ್ರವಾರ ಬೆಳಗ್ಗೆ ಗ್ರಾಮ ದೇವತೆ ಕೆಂಪಮ್ಮ ದೇವಾಲಯದ ಹತ್ತಿರದಿಂದ ವಿವಿಧ ಕಲಾತಂಡದೊಂದಿಗೆ ಶ್ರೀ ಬೀರಲಿಂಗೇಶ್ವರ ಮತ್ತು ಶ್ರೀ ಕನಕದಾಸರ ಭಾವಚಿತ್ರದೊಂದಿಗೆ ಅದ್ದೂರಿ ಮೆರವಣಿಗೆ ಮೂಲಕ ಮಧ್ಯಾಹ್ನ 12 ಗಂಟೆಗೆ ಬಯಲು ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ತಾಲೂಕು ಶ್ರೀ ಕನಕ ಜಯಂತಿ ಸಮಿತಿಯ ಗಂಗಾಧರ್ ಮಾತನಾಡಿ, ಕಳೆದ ಬಾರಿ ಮಾಜಿ ಮುಖ್ಯಮಂತ್ರಿ ಮತ್ತು ಖ್ಯಾತ ಚಿತ್ರ ನಟರಾದ ಅಂಬರೀಷ್ ನಿಧನದಿಂದ ಕನಕ ಜಯಂತಿಯನ್ನು ಸರಳವಾಗಿ ಆಚರಿಸಿದ್ದೆವು. ಈ ಬಾರಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಸುಮಾರು 2,000-3,000 ಬರುವ ನಿರೀಕ್ಷೆ ಇದ್ದು ಇದು ಕೇವಲ ಕನಕದಾಸರ ಜಯಂತಿಯಲ್ಲ, ಇದು ಮನುಕುಲದ ಜಯಂತಿ. ದೇವರನ್ನೇ ತನ್ನತ್ತ ತಿರುಗಿಸಿಕೊಂಡ ದಾಸಶ್ರೇಷ್ಠರ ಜಯಂತಿಗೆ ಎಲ್ಲರೂ ಜಾತಿ ಭೇದವನ್ನು ಮರೆತು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು. ಎಲ್ಲ ಸಮಾಜದ ಪತ್ರಕರ್ತರು ಹಾಗೂ ಇರತಕ್ಕಂಥ ಎಲ್ಲರಿಗೂ ನಮಸ್ಕಾರ. ದಿನಾಂಕ 15/11/2019 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ದಾಸ ಕನಕದಾಸರು ಜಯಂತ್ಯೋತ್ಸವ ಮಾಡ್ತಿದ್ದೀವಿ. ಅದರಿಂದ ಇಡೀ ತಾಲೂಕಿನ ಜನ ಎಲ್ಲ ಸಮಾಜದವರು ಬಂದು ಶ್ರೇಷ್ಠ ಕನಕದಾಸರಿಗೆ ಆಶೀರ್ವಾದ ಮಾಡಿಕೊಂಡು 10 ಗಂಟೆಯಿಂದ ಕೆಂಪಮ್ಮ ದೇವಸ್ಥಾನದ ಬಳಿಯಿಂದ ಮೆರವಣಿಗೆಯಿಂದ ರಾಜಬೀದಿಯಲ್ಲಿ ವಸ್ತು ನಮ್ಮ ಕಲಾತಂಡಗಳು ಹಾಗೂ ನಮ್ಮ ಕುಲದೇವರಾದಂಥ ಬೀರಲಿಂಗೇಶ್ವರನ ಮೆರವಣಿಗೆ ಮಾಡಿಕೊಂಡು ಬರ್ತಾ ಇದ್ದೇವೆ.
ಅದರಿಂದ ಅದು ನಮ್ಮ 12 ಗಂಟೆಗೆ ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಪ್ರಾರಂಭ ಆಗುತ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಹೊಸೂರು ಗೋವಿಂದಪ್ಪ, ವಿರೂಪಾಕ್ಷ, ಶಿಕ್ಷಕರಾದ ಜಿಸಿ ಕುಮಾರ್, ಮಂಜಪ್ಪ ಮತ್ತಿತರಿದ್ದರು. ಸುಪ್ರೀಂ ಕೋರ್ಟ್ ತೀರ್ಪಿಗೆ ಎಲ್ಲಾ ರಾಜಕೀಯ ಪಕ್ಷಗಳು ತಲೆಬಾಗಬೇಕಾಗಿದೆ ಎಂದು ಶಾಸಕ ಶ್ರೀನಿವಾಸ ಗುಬ್ಬಿಯಲ್ಲಿ ಹೇಳಿದ್ದಾರೆ. ಅನರ್ಹ ಶಾಸಕರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿರುವುದಕ್ಕೆ ಬದ್ಧರಾಗಿರಬೇಕಿದೆ. ಆದರೆ ಉಪಚುನಾವಣಾ ಅಖಾಡದಲ್ಲಿ ಜನರಿಂದ ಬರುವ ತೀರ್ಪಿಗೆ ಎಲ್ಲ ರಾಜಕೀಯ ಪಕ್ಷಗಳು ತಲೆಬಾಗಬೇಕಿದೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಕಡಬ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನೂತನವಾಗಿ ನಿರ್ಮಾಣವಾದ ಕೊಠಡಿಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬೇಸತ್ತ ಮತದಾರರ ತೀರ್ಪು ಅನರ್ಹರಿಗೆ ಪಾಠ ಕಲಿಸಲಿದೆ. ಕಾನೂನಾತ್ಮಕ ನಿರ್ಧಾರಕ್ಕಿಂತ ಜನರ ಭಾವನಾತ್ಮಕ ನಿರ್ಣಯ ಚುನಾವಣೆಯಲ್ಲಿ ಕೆಲಸ ಮಾಡಲಿದೆ ಎಂದರು. ಹೇಮಾವತಿ ನೀರು ಇದೇ ತಿಂಗಳ 20ರಿಂದ ಕಡಬ ಕೆರೆಗೆ ಎಸ್ಕೇಪ್ ಮೂಲಕ ಹರಿಯಲಿದೆ. ಸತತ 20 ದಿನಗಳ ಕಾಲ ನಿಯಮಾನುಸಾರ ನಮಗೆ ಹರಿಯಲಿದ್ದು, ಈಗಾಗಲೇ ಶೇಕಡ 50ರಷ್ಟು ತುಂಬಿದ ಎಂಎಚ್ ಪಟ್ಟಣ ಕೆರೆ ಮೂಲಕ ಗುಬ್ಬಿ ಅಮ್ಮಲಿ ಕೆರೆ ನೀರು ಹರಿಸಲಾಗುವುದು. ಸದ್ಯದ ಪರಿಸ್ಥಿತಿಯಲ್ಲಿ ಕಡಬ ಮತ್ತು ಗುಬ್ಬಿ ಕೆರೆಗಳು ತುಂಬಿಸುವುದು ಧ್ಯೇಯವಾಗಿದೆ ಎಂದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವ ಮಾಧುಸ್ವಾಮಿ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುತ್ತಾ, ಹೇಮಾವತಿ ನೀರು ನಿಲ್ಲಿಸುವ ವಿಚಾರ ಏಕಾಏಕಿ ನಿರ್ಧರಿಸುವಂತಿಲ್ಲ, ಅವರು ಸಂದರ್ಭಿಕ ಅನಿಸಿಕೆ ನೀಡಿರುವಂತಿದೆ. ಎಲ್ಲ ಶಾಸಕರೊಂದಿಗೆ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಸಿ ನೀರು ನಿಲ್ಲಿಸುವ ನಿರ್ಧಾರ ಕೈಗೊಳ್ಳಬೇಕಿದೆ ಎಂದರು. ಇದರಲ್ಲಿ ಎಸ್ಕೇಪ್ ಇಂದ ಬಿಡಿಸ್ತೀವಿ, ಈಗ 20ನೇ ತಾರೀಕಿಂದ ನಮಗೆ ಬರ್ತಾ ಇದೆ. ಆ ನಮಗೆ ಒಂದು 20 ದಿವಸ ಕೊಡ್ತಾರೆ, 20 ದಿವಸ ಪೂರಾ ಕಡಬ ಎಸ್ಕೇಪ್ ಹೆಚ್ಚಿಸಿ ಇವಾಗ ತುಂಬತಕ್ಕಂಥದ್ದು ಮಾಡ್ತೀವಿ. ನಮಗೆ ಈಗ ಉಳ್ಕೊಂಡಿರೋದು ಕಡಬ ಮತ್ತು ಗುಬ್ಬಿ ಎರಡೇ ಉಳ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಆಲ್ರೆಡಿ ಮುಕ್ಕಳಿಪಟ್ಟಣಕ್ಕೆ ಬರ್ತಾ ಇದ್ದೀವಿ, ಮುಕ್ಕಳಿಪಟ್ಟಣ ತುಂಬಿದ ಮೇಲೆ ಗುಬ್ಬಿಗೆ ಬರಬೇಕು. ಮುಕ್ಕಳಿಪಟ್ಟಣ ಆಲೆ ಸುಮಾರು 50% ಆಗಿದೆ, ಅದು ಮತ್ತೆ ಇದು ಎರಡೇ ಕಾನ್ಸಂಟ್ರೇಷನ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಸದಸ್ಯ ಸುಧಾಮಣಿ ಚಿಕ್ಕತಿಮ್ಮಯ್ಯ, ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆಎನ್ ವೆಂಕಟೇಶ್, ಉಪಾಧ್ಯಕ್ಷ ಲಲಿತಮ್ಮ, ಸದಸ್ಯರಾದ ಪಿ ಶೇಷಾದ್ರಿ ಅಯ್ಯಂಗರ್, ಶಿವಲಿಂಗಯ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ಬಿಆರ್ಸಿ ಸಿದ್ದಲಿಂಗಸ್ವಾಮಿ, ಪ್ರಾಚಾರ್ಯ ಎಚ್ ಕೆ ನರಸಿಂಹಮೂರ್ತಿ, ಉಪ ಪ್ರಾಚಾರ್ಯ ವೆಂಕಟೇಶ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಯೋಗಾನಂದ್, ಉಪನ್ಯಾಸಕರಾದ ಪಾಲಾಕ್ಷ ಅಗಲವಾಡಿ, ಮಲ್ಲಿಕಾರ್ಜುನ್ ಪ್ರಭು, ಬಿಸಿ ಶಿವಣ್ಣ, ಅನಸೂಯ ಕುಮಾರಿ, ಮುಖಂಡ ಮುರಳೀಧರ್ ಇತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.